ಹೇಳು ಸ್ವಾತಿ ಹೇಳು ನಿನಗೇನೋ ಅಭ್ಯಂತರ ಇಲ್ಲ ಅಂದ್ರೆ ನಾನು ನಿನ್ನ ಕೈ ಹಿಡಿತೀನಿ ನಿನ್ನ ಮಗುಗೆ ನಾನು ಆಸರೆ ಆಗ್ತೀನಿ ನೀ ಏನು ಹೇಳ್ತಿದ್ಯಾ ಮುರಳಿ ಹೌದು ಸ್ವಾತಿ ನಾನು ನಿನ್ನನ್ನ ಮದುವೆ ಆಗ್ತೀನಿ ಬೇಡ ಮುರಳಿ ಬೇಡ ಅದು ಚೆನ್ನಾಗಿರಲ್ಲ ನನ್ನ ಜೀವನ ಹಾಳಾಯ್ತು ಅದಕ್ಕೋಸ್ಕರ ನಿನ್ನ ಜೀವನ ಬಲಿ ಕೊಡೋದಕ್ಕೆ ನನಗೆ ಇಷ್ಟ ಇಲ್ಲ ನಿನ್ನ ಭವಿಷ್ಯನ ಸ್ಯಾಕ್ರಿಫೈಸ್ ಮಾಡೋದು ನನಗೆ ಇಷ್ಟ ಇಲ್ಲ ಇಲ್ಲ ಸ್ವಾತಿ ನಾನು ತುಂಬಾ ಯೋಚನೆ ಮಾಡಿ ಈ ನಿರ್ಧಾರ ತಗೊಂಡಿದ್ದೀನಿ ಆದರೆ ನನಗೆ ಇಷ್ಟ ಇಲ್ಲ ನಾನು ಯಾವತ್ತೂ ನಿನ್ನ ಆ ಭಾವನೆಯಿಂದ ನೋಡಿಲ್ಲ ಮುರಳಿ ಇದು ತಪ್ಪು ಯಾವ ತಪ್ಪಿಗ ಯಾವ ತಪ್ಪು ನೀನೀಗ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹೋಗ್ತಿದ್ದೀಯಾ ಅದು ತಪ್ಪು ಏನು ಅರಿದೇ ಇರೋ ನಿನ್ನ ಮಗುನ ಕೊಲ್ಲೋದಕ್ಕೆ ಹೋಗ್ತಿದ್ದೀಯಾ ಅದು ತಪ್ಪು ಜೀವ ತೆಗೆಯೋ ತಪ್ಪು ಅಂತ ನಾನು ಹೇಳ್ತಿದ್ದೀನಿ ಜೀವನ ಕೊಡೋ ತಪ್ಪು ಅಂತ ನೀನು ಹೇಳ್ತಿದ್ದೀಯಾ ನೆನ್ಪು ಮಾಡ್ಕೋ ಸ್ವಾತಿ ಯಾವುದೋ ಅನಾಥ ಮಗು ಭಿಕ್ಷೆ ಎತ್ತಕ್ಕೆ ಕೈಕಾಲು ಕತ್ತರಿಸಿ ಬಿಡ್ತೀನಿ ಅಂದಾಗ ಆ ಮಗುಗೆ ತಾಯಿ ಆಗ ಕೊಟ್ಟವಳು ನೀನು ಆ ಮಗುಗೆ ಆಸರೆ ಅದೇ ಋತು ಅವಳು ಹುಟ್ಟೋ ಮಗು ಬೇಡ ಅಂದಾಗ ತಾಯಿ ಮಹತ್ವ ಏನು ಅನ್ನೋದನ್ನ ನೀನ್ ತಿಳಿ ಹೇಳ್ದೆ ಆದ್ರೀಗ ನಿನಗೆ ಹುಟ್ಟೋ ಮಗುಗೆ ಈ ರೀತಿ ಮಾತಾಡ್ತಿದ್ದೀರಾ ಅದು ತಪ್ಪಲ್ವಾ ಯಾರೋ ಮೂರನೇ ವ್ಯಕ್ತಿ ಸಹಾಯ ಮಾಡೋದಕ್ಕೆ ನಾನು ನಿನ್ ಜೊತೆ ಬಂದೆ ಅಂತದ್ರಲ್ಲಿ ನನ್ನ ಫ್ರೆಂಡ್ ಕರೆ ನಿನ್ನ ಹೇಗೆ ಈ ಪರಿಸ್ಥಿತಿ ಬಿಡ್ಲಿ ಬೇಡ ಮುರಳಿ ಇದು ನಾನ್ ಮಾಡ್ಕೊಂಡಿರೋ ಸ್ವಯಂಕೃತ ಅಪರಾಧ ಇದಕ್ಕೆ ನಾನು ಒಬ್ಳೆ ಓಣೆ ನನ್ನ ತಪ್ಪಿಗೆ ಬೇರೆಯವ್ರ ತಲೆ ಕೊಡೋದು ನನಗೆ ಇಷ್ಟ ಇಲ್ಲ ಇಲ್ಲ ನೀನ್ ಎಷ್ಟೇ ಹೇಳಿದ್ರು ನಾನು ನಿನ್ನ ಮದುವೆ ಹಾಗೆ ಆಗ್ತೀನಿ ಇಲ್ಲ 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 ಯಾವುದೇ ಕಾರಣಕ್ಕೂ ನಿನ್ ಜೀವನ ಹಾಳು ಮಾಡೋದಕ್ಕೆ ನಾನು ರೆಡಿ ಇಲ್ಲ ನಾನು ಸತ್ರೆ ಇದಕ್ಕೆಲ್ಲ ಉತ್ತರ ಸಿಗುತ್ತೆ ನಾನು ಸತ್ರೇನೆ ಎಲ್ಲಾರು ಸರಿ ಹೋಗೋದು ಬಿಡು ಮುರಳಿ ಯಾರನ್ನ ಕೇಳಿ ನಿರ್ಧಾರ ತಗೊಂಡೆ ಯಾರು ಒಪ್ಪಿಗೆ ಪಡೆದು ಸ್ವಾತಿನ ಮದುವೆ ಇದೆಯೋ ಯಾರನ್ನ ಯಾಕಪ್ಪ ಕೇಳಬೇಕು ಸಂದರ್ಭಕ್ಕೆ ತಕ್ಕಂತೆ ನಿರ್ಧಾರ ತಗೊಂಡಿದ್ದೀವಿ ನಾವು ಏನದು ಸಂದರ್ಭ ನಮ್ಮ ಹತ್ರ ಯಾಕೆ ಹೇಳಿಲ್ಲ ನೀನು ಯಾಕಂದ್ರೆ ನನಗೆ ಮಾತಾಡೋ ಅವಕಾಶನ ಸಿಗ್ಲಿಲ್ಲಪ್ಪ ಅವಕಾಶ ಸಿಗ್ಲಿಲ್ವಾ ಏನೋ ಮಾತಾಡ್ತಿದ್ಯಾ ಸಾನನ್ ಜೊತೆ ನಿನ್ನ ಎಂಗೇಜ್ಮೆಂಟ್ಗೆ ನೀನ್ ಒಪ್ಪಿಗೆ ಕೇಳಿತೇನೆ ನಾವು ಮುಂದುವರೆದಿದ್ದು ಕೇಳೇ ಮುಂದುವರೆದಿದ್ರಿ ಆದ್ರೆ ಆಗ ನನ್ನ ಸ್ವಾತಿ ಮಧ್ಯೆ ಈ ಪರಿಸ್ಥಿತಿ ಇರಲಿಲ್ಲ ಪರಿಸ್ಥಿತಿ ಇರಲಿಲ್ಲ ಅಂದ್ರೆ ಏನು ಅರ್ಥ ಏನೋ ಅಂತ ಪರಿಸ್ಥಿತಿ ಯಾಕೋ ಏನು ಮಾತಾಡದೆ ಸುಮ್ಮನೆ ನಿಂತಿದ್ಯಾ ಸಂಸಾರಕ್ಕೋಸ್ಕರ ಪ್ರೀತಿಸಿದವ್ರನ್ನ ದೂರ ಮಾಡ್ತಾರೆ ಆದರೆ ನೀನು ಇವಳಿಗೋಸ್ಕರ ನಮ್ಮ ಸಂಸಾರದಿಂದನೇ ದೂರ ಆಗ್ತಿದ್ಯಲ್ಲ ಇದು ಯಾವ ನ್ಯಾಯನೋ ನಿನ್ನ ನಂದೇನೋ ಪ್ರಯೋಜನ ನನಗೆ ಗೊತ್ತು ಎಲ್ಲದಕ್ಕೆ ಇವಳೇ ಕಾರಣ ಏ ಸ್ವಾತಿ ನಿನಗೆ ಮನೆ ಮಗಳಿಗಿಂತ ಹೆಚ್ಚಾಗಿ ಪ್ರೀತಿ ತೋರಿಸಿದ್ವಲ್ಲೇ ಯಾಕೆ ನಮ್ಮ ಸಂಸಾರದ ಖುಷಿನ ಹೀಗೆ ಹಾಳು ಮಾಡ್ಬಿಟ್ಟೆ ನಮ್ಮ ಸಂಸಾರನ ಒಡೆದಾಕ್ಬಿಟ್ಟಿಯಲ್ಲೇ ಅಪ್ಪ ಪ್ಲೀಸ್ ಅವಳಿಗೆ ಮಾತ್ರ ಏನು ಅನ್ಬೇಡಿ ಇದ್ರಲ್ಲಿ ಸ್ವಾತಿ ಇದೇನು ತಪ್ಪಿಲ್ಲ ಯಾಕೆ ಅನ್ಬಾರ್ದು ಈ ರೀತಿ ಮರ್ಯಾದೆ ಹೋಗೋ ಕೆಲಸ ಮಾಡ್ಕೊಂಡು ಬಂದು ನಿಂತಿದ್ದೀರಲ್ಲ ಅಂದೆ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೇನೋ ಹೇಳೆ ಯಾಕೆ ಹೀಗೆ ಮಾಡಿದೆ ಅಪ್ಪ ಪ್ಲೀಸ್ ಏನೋ ಪ್ಲೀಸ್ ಯಾಕೆ ಅನ್ಬಾರ್ದು ಅಂತೀನಿ ಯಾಕೋ ಬೈಬಾರ್ದು ಯಾಕಂದ್ರೆ ಇವಳು ನನ್ನ ಹೆಂಡತಿ ಸ್ವಾತಿ ಏನಮ್ಮ ಇದು ನೀನಿಂತ ಕೆಲಸ ಮಾಡ್ತೀಯ ಅಂತ ಕನಸು ಮನಸ್ಸಿನಲ್ಲೂ ನೆನ್ಸಿರ್ಲಿಲ್ಲ ಯಾಕೆ ಹೀಗೆ ಮಾಡಿದೆ ನಿನ್ ಜೀವನ ಆಗಿರ್ಬೇಕು ಹೀಗಿರ್ಬೇಕು ಅಂತ ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ವಲ್ಲೇ ನೀನ್ ಇಂಥ ಕೆಲಸ ಮಾಡಿ ಬದುಕಿಗೆ ಕೊಳ್ಳೆ ಇಟ್ಬಿಟ್ಟಿಲ್ಲ ರಂಗಣ್ಣ ಪ್ಲೀಸ್ ನೀವು ಮಾತಾಡಬೇಡಿ ಇದು ನಮ್ಮಿಬ್ರು ನಿರ್ಧಾರ निम कई मुगितीनि नम निर्धारन प्रश्ने माबिडि दयविट्टु सुम्निरि सुम्निद्रे ओद मर्यादे वापस बरुत्तेनो नीवु माड्कोंडिरोदु अंतित तप्पल्ल मानगेडि केलस मानगेडि केलस वाह ಏನ್ ನಾಟಕ ಮಾಡ್ತಿದ್ದೀರಿ ಮಿಸ್ಟ್ರೇ ನೀವೇ ನಿಮ್ಮ ಮಗಳನ್ನ ಚೂಬಿಟ್ಟು ಮುರಳೆನ ಬುಟ್ಟಿಗೆ ಹಾಕೊಳ್ಳಕ್ಕೆ ಹೇಳಿ ನೀವು ನಿಷ್ಠಾರ್ಥಕ್ಕೆ ಬಂದು ಅವನನ್ನು ಹೊರಕ್ಕೆ ಕಳಿಸಿ ಒಂದು ರೂಪಾಯಿನೂ ಖರ್ಚಿಲ್ಲದೆ ಎಷ್ಟು ಈಜಿಯಾಗಿ ನಿಮ್ಮ ಮಗಳನ್ನ ಸೇಲ್ ಮಾಡಿಬಿಟ್ರಿ ಮಿಸ್ಟ್ರೇ ಹ್ಯಾಟ್ಸ್ ಆಫ್ ಟು ಯು राम प्रसाद अवरे ಎಂತ ಮಾತಾಡ್ತಾ ಇದ್ದೀರಾ ನಾನು ನನ್ನ ಮಗಳನ್ನ ಸಾಕಿ ಸಾಕು 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 ನಿಲ್ಸಿ ಆಯ್ತು ನೀವು ಮಾಡಿದ ಡ್ರಾಮಾ ಜಾಸ್ತಿ ಆಯ್ತು ಆದ್ರೂ ನಿಮ್ಮನ್ನ ಮೆಚ್ಚಿಕೊಳ್ಳಬೇಕು ಮೇಸ್ಟ್ರೇ ಎಂತ ಕಿಲಾಡಿ ನೀವು ಅಲ್ಲ ನಿಮ್ಮನ್ನ ಫ್ಯಾಮಿಲಿ ಫ್ರೆಂಡ್ ಅಂತ ಹತ್ರ ಸೇರಿಸಿಕೊಂಡು ಇಲ್ಲಿ ಇಟ್ಕೊಂಡಿದ್ವಷ್ಟೇ ನೀವು ಈ ರೀತಿ ದ್ರೋಹ ಮಾಡ್ತೀರಾ ಅಂತ ನಾನು ಕಲ್ಪಿಸಿಕೊಂಡೆ ಇರಲಿಲ್ಲ ನಿಮ್ಮಂತವರು ಈ ಜಗತ್ತಲ್ಲಿ ಇರ್ತಾರೆ ಅಂತ ಎಷ್ಟು ದಿನದಿಂದ ಕಾಯ್ಕೊಂಡಿದ್ರೆ ಈ ರೀತಿ ಮಾಡಬೇಕು ಅಂತ ಸ್ನೇಹಿತರು ನೆಂಟರಿಷ್ಟರು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಮುಂದೆ ನಮ್ಮ ಮರ್ಯಾದೆನ ಹರಾಜಾಗ್ಬಿಟ್ರು ನೀವು ರಾಮ್ ಪ್ರಸಾದ್ ಅವರೇ ನೀವು ತಪ್ಪು ತಿಳ್ಕೊತಾ ಇದ್ದೀರಾ ಇನ್ನೊಂದು ಸಂಸಾರ ಒಡೆಯುವಷ್ಟು ಕೆಟ್ಟ ಬುದ್ಧಿ ನನಗಿಲ್ಲ ನಿಮಗಿಲ್ಲ ಅಂತ ಒಂದು ವೇಳೆ ಒಪ್ಪಿಕೊಂಡ್ರು ನಿಮ್ಮ ಮಗಳಿಗಿದೆಯಲ್ಲ ಶಿಸ್ತು ಸಂಪ್ರದಾಯ ಅಂತ ಬರೀ ಬಾಯಿ ಮಾತಾ ಚೆನ್ನಾಗಿ ಹೇಳ್ಕೊಟ್ಟಿದ್ರೆ ನಿಮ್ಮ ಮಗಳಿಗೆ ಅಲ್ಲ ರೀ ಇಂತ ಬಂಡ್ ಬಾಳ್ ಬಾಳೋದಕ್ಕೆ ನಿಮ್ಮ ಮನಸಾದ್ರೂ ಹೇಗೆ ಬಂತು ಬೇರೆಯವ್ರಿಗೆ ನೀತಿ ಪಾಠ ಹೇಳಿ ನೀವು ಈ ರೀತಿ ನೀತಿಗೆಟ್ಟು ಕೆಲಸ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರಲಿಲ್ಲ ಇಂಥ ಕೆಲಸ ಮಾಡೋಕ್ ಮುಂಚೆ ವಿಷ ಕೊಟ್ಟು ನಮ್ಮನ್ನ ಸಾಯಿಸ್ಬಿಡ್ಬೋದಾಗಿತ್ತಲ್ಲಿ ಹುಟ್ಟಬೇಡ ನೀನು ಮುಟ್ಟಿದ್ರೆ ಕತ್ತರಿಸಿ ಹಾಕ್ಬಿಡ್ತೇನೆ ಸುಂದ್ರಿ ತಲೆ ಎತ್ತಿ ನಡೆಯೋ ಕೆಲಸ ಮಾಡ್ತಾಳೆ ನನ್ನ ಮಗಳು ಅನ್ಕೊಂಡಿದ್ದೆ 16 ಜನ ಎದುರಿಗೆ ತಲೆ ತಪ್ಪಿಸೋಂತ ಕೆಲಸ ಮಾಡ್ಬಿಟ್ಲಲ್ಲೇ ಅಪ್ಪ ಪ್ಲೀಸ್ ಅಪ್ಪ ಇನ್ನೊಂದ್ಸಲ ಅಪ್ಪ ಅಂತ ಕರೆದ್ರೆ ನಾಳೆಗೆ ಜೈಲು ಬಿಡ್ತೀನಿ ನಿನ್ನ ಪಾಲಿಗೆ ನಿಮ್ಮ ಅಪ್ಪ ಸತ್ತಿದ ಇಲ್ಲಿರೋದು ಅವನು ಹೇಳೋ ಮಾತ್ರ ಸ್ನೇಹಿತರು ಅಂದ್ರೆ ನಿಮ್ ತರ ಇರಬೇಕು ಸ್ನೇಹಕ್ಕೆ ಅರ್ಥ ನೀವು ಅಂತ ಎಲ್ರಿಗೂ ಉದಾಹರಣೆ ಕೊಡ್ತಿದ್ನಲ್ರು ಮಧ್ಯರಾತ್ರಿ ಆದರೂ ಪರವಾಗಿಲ್ಲ ನಿನ್ ಜೊತೆ ಇದ್ರೆ ಪ್ರಪಂಚದ ಯಾವ ಮೂಲೆಯಲ್ಲಿ ಇದ್ರು ನನ್ನ ಮಗಳು ಸೇಫು ಅಂತ ಎಲ್ಲರ ಹತ್ರ ಹೇಳ್ಕೊಂಡ್ ಬರ್ತಾ ಇದ್ದೆ ಇದನ್ನೆಲ್ಲ ಕೇಳೋದಕ್ಕೆ ನಾನಿನ್ನೂ ಬದುಕಿರ್ಬೇಕಾಗಿತ್ತ ನಿಮ್ದು ಒಂದು ಬದುಕ ನನ್ನ ಪಾಲಿಗೆ ನೀವಿಬ್ರು ಸತ್ತು ಹೋದ್ರಿ ಈಗಲೇ ಹೋಗಿ ನನ್ನ ತಲೆ ತೊಳ್ಕೊತೀನಿ ನಾನು ಸತ್ರು ನನ್ನ ಮನೆ ಬಾಗ್ಲಿಗೆ ಬರಬೇಡಿ ಎತ್ತವನ್ನ ಗೋಳವಿ ಕೊಡೋ ಮಕ್ಕಳು ಯಾವತ್ತೂ ಉದ್ಧಾರ ಆಗಲ್ಲ ಆಗಬಾರ್ದು ಸಾಕು ಈ ಜನ್ಮಕ್ಕೆ ಇಷ್ಟು ಸಾಕು ಸುಂದ್ರಿ ಶಾಶ್ವತ್ ನೀವಿಬ್ರು ನನ್ನ ಜೊತೆ ಬರ್ತೀರಾ ನಾವಿಲ್ಲಿ ಬರ್ತೀವಿ ಇಲ್ಲ ಇಲ್ಲ ಇಷ್ಟೆಲ್ಲ ಉಮಾರ ಆದ್ಮೇಲೆ ಮತ್ತೆ ಇಲ್ಲಿ ಬರೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ। ನನ್ನಿಬ್ರು ಮಕ್ಕಳು ನಿಮ್ಮ ಮನೆ ಸೊಸೆ ಆಗ್ತಾರೆ ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೆ, ಆದರೆ ಆಸೆಯಾಗಿ ಉಳಿದ್ಬಿಡ್ತು। ಆಗ ಮಾಡಿದ ತಪ್ಪಿಗೆ ಪಾಪ ನೀವೇನ್ ಮಾಡಕ್ಕಾಗುತ್ತೆ ಹೇಳಿ। ಅಳಿಯಂದ್ರೆ ಕ್ಷಮಿಸಿ ಹಾಗಂತ ಕರೆಯೋ ಅರ್ಹತೆನೂ ನನಗಿಲ್ಲ, ಅದು ಇವಾಗ ಬೇರೆಯವ್ರ ಪಾಲಾಗ್ಬಿಟ್ಟಿದೆ। ಆದರೂ ನಾನು ನಿಮ್ಗೊಂದು ಮಾತು ಹೇಳ್ತೀನಿ, ಈ ಸಂಬಂಧನ ನಿಶ್ಚಿತಾರ್ಥದ ತನಕ ತರದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು। ಯಾಕೆಂದ್ರೆ ಈಗ ನನ್ನ ಮಗಳು ಬಾಳು ಹರಿದು ಬಟ್ಟೆ ಆಗ್ಬಿಟ್ಟಿದೆ। ಹೊಲಿಸ್ಕೊಳ್ದೆ ಇದ್ರೆ ಇಡೀ ಜಗತ್ತೆ ನೋಡುತ್ತೆ, ಆಡ್ಕೊಂಡು ನಗುತ್ತೆ। ಹೊಲಿಸ್ಕೊಂಡ್ರೆ ನಮ್ಮ ಬಾಳು ನಾಯಿ ನೆಕ್ಕಿದ ಎಲೆ ಆಗುತ್ತೆ। ನೋಡಿದವರು ನನ್ನ ಮಗಳ ಬಗ್ಗೆ ಕೆಟ್ಟ ಕೆಟ್ಟಾಗಿ ಆಡ್ಕೊಳ್ಳೋದು ಮಾಡಿಬಿಟ್ರಿ ನೋಡಿ। ಇದು ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಇಂಥ ಕಷ್ಟನ ಬೇರೆ ಯಾರಿಗೂ ಕೊಡಬೇಡಿ। ಹೆಣ್ಣೆತ್ತೋರ್ ಶಾಪ ಮನೆಗೆ ಒಳ್ಳೇದಲ್ಲ ಅಂತಾರೆ, ಆದರೆ ನಮ್ಮ ಮಗಳನ್ನ ನಿಮ್ಮ ಮನೆಗೆ ಕೊಟ್ಟಿದ್ದೀನಿ ಅಂತ ಕೆಟ್ಟ ಕೆಲಸ ನಾವು ಮಾಡೋದಿಲ್ಲ। ನಮ್ಗಿಲ್ದ ಏನೂ ಕೆಲಸ ಇಲ್ಲ, ನಡಿ ಹೊರಡೋಣ। ರಾಮಪ್ರಸಾದ, ಶಾಸ್ತ್ರಗಳನ್ನ ಆಚರಣೆಗಳನ್ನ ಹಾಗೆಲ್ಲ ಅಲ್ಲಗಳಿಬಾರ್ದು ಕಣೋ, ಅದನ್ನ ಅನುಸರಿಸದೆ ಹೋದ್ರೆ ಈ ರೀತಿ ಕೆಡಕಾಗತ್ತೆ। ಒಂದು ಹೆಣ್ಣಿನ ಕಣ್ಣು ಒರೆಸೋದಕ್ಕೆ ಮತ್ತೊಂದು ಹೆಣ್ಣಿನ ಕಣ್ಣು ಒದ್ದೆ ಆಗೋಗಿ ಮಾಡ್ದ ನಿನ್ ಮಗ। ಆ ಹೆಣ್ಣು ಮಗಳ ಕಣ್ಣಿನ ಶಾಪ ನಿಮ್ಮನೆಗೆ ತಟ್ಟದೇ ಇರಲಿ। ನಾನು ಬರ್ತೀನಪ್ಪ, ಒಳ್ಳೇದಾಗಿ। ಎಂಥ ಕೆಲಸ ಮಾಡ್ಬಿಟ್ಟಿಯೋ ನೀನು। ನಿನ್ನ ಹೆತ್ತ ಮಕ್ಕಳಿಗಿಂತ ಚೆನ್ನಾಗಿ ನೋಡ್ಕೊಂಡಿದ್ದೆ, ನಿನ್ ಮೇಲೆ ಒಂದು ಕ್ಷಣನೂ ಅನುಮಾನ ಪಟ್ಟಿರ್ಲಿಲ್ವಲ್ಲೇ। ಆ ನಗು ಹಿಂದೆ ಇಂಥ ವಂಚಕೆ ಇದ್ದಾಳೆ ಅಂತ ನನಗೆ ಗೊತ್ತಿರ್ಲಿಲ್ಲ। ನನಗ್ ಮೊದ್ಲೇ ಗೊತ್ತಿತ್ತು ಅತ್ತೆ, ಇವಳೊಂದ್ ವಿಷದ ಹಾವು ಅಂತ। ಇವಳು ಉಸಿರು ತಾಕಿದ್ರೇನೆ ವಿಷ ಹರಡುತ್ತೆ ನೋಡಿ, ಇವಳು ನಿಜವಾದ ಬನ್ನಾನ। ನಮ್ ಮನೆ ನಗು ಸತ್ತೋಯ್ತು, ನಮ್ ಮನೆ ಮರ್ಯಾದೆ ಇಲ್ಲ, ಬೀದಿ ಪಾಲಾಗೋಯ್ತು। ಮೈಯ ಮುಟ್ಟಿದ ಮಾತು ತಪ್ಪಿದ ಪ್ರೇಮಿ ಕೈಕೊಟ್ಟ, ಪ್ರೀತಿ ನೆಪದಲ್ಲಿ ದೇಹದೊಳಗಡೆ ಕೂಸನು ಬಿಟ್ಟ, ಬಯಲ ಆಲಯದಾಚೆ ಗಾಳಿಯ ನಡುವೆ ಇರೋ ದೀಪ, ಕಾಯಲಿಕ್ಕೆ ಕೈಯ ಹಿಡಿದ ದೇವರ ರೂಪ, ಗೆಳೆತನ ಗಂಡ ಹೆಂಡತಿ ಸ್ನೇಹಿತರಿಲ್ಲಿ ದಂಪತಿ, ಗಂಡ ಹೆಣ್ಣು